ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ದೇವಿಗೆ ಹಾಕುವಂತ ಚಿನ್ನದ ಒಡವೆ ಆಗಿರ್ಬೋದು, ದೇವಿ ಮುಂದೆ ಇಡೋ ಅಂತ ದುಡ್ಡಾಗಿರ್ಬೋದು, ಯಾವ ರೀತಿ ಇಡಬೇಕು, ಇದರಿಂದ ನಮ್ಮ ಮನೆಯಲ್ಲಿ ಈ ವರ್ಷದಲ್ಲಿ ಅಂದ್ರೆ ಹಬ್ಬ ಮಾಡಿದ ನಂತರ ಒಳ್ಳೆಯ ಧನಾಭಿವೃದ್ಧಿ ಆಗಬೇಕು, ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋ ಅಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬನ್ನಿ, ನಾವು ಲಕ್ಷ್ಮೀ ಪೂಜೆ ಮಾಡೋದೇನೆ ನಮ್ಗಿರೋ ಅಂತ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು ಅಂತ, ಹಣಕಾಸಿನ ಸಮಸ್ಯೆಗಳು ಬೇಗ ಬಗೆಹರಿಲಿ ಅನ್ನೋ ಕಾರಣಕ್ಕೆ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಆದ್ರೆ ಸಣ್ಣ ತಪ್ಪುಗಳನ್ನ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳೇನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಾವು ಯಾವ ರೀತಿ ಇದನ್ನ ಸರಿ ಮಾಡ್ಕೋಬೇಕು ಅನ್ನುವಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬನ್ನಿ, ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು 5-6 ವರ್ಷದಿಂದ ನಾನು ಇದೇ ರೀತಿ ಮಾಡ್ತಾ ಬಂದಿದ್ದೀನಿ, ಖಂಡಿತ ನನಗೆ ಇದರಿಂದ ಒಳ್ಳೆ ಫಲಗಳೇ ಸಿಕ್ಕಿದೆ. ಹಾಗಾಗಿ ಆ ಒಂದು ವಿಚಾರನ ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ತುಂಬಾ ಜನಕ್ಕೆ ಮಡ್ಲಕ್ಕಿ ಬಗ್ಗೆ ಮತ್ತೆ ಈ ಒಂದು ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ಏನಿದೆ, ಗೋಮತಿ ಚಕ್ರ, ತವರೆ ಬೀಜ, ಲಕ್ಷ್ಮೀ ಕವಡೆ, ಇದ್ರ ಬಗ್ಗೆ ಇನ್ನಷ್ಟು ಕನ್ಫ್ಯೂಷನ್ಸ್ ಇಟ್ಕೊಂಡಿದ್ದೀರಾ, ಇದನ್ನೆಲ್ಲ ನಾವು ಈಗ ತಗೊಳ್ಳೇಬೇಕಾ, ಇದನ್ನೆಲ್ಲ ಪೂಜೆಗೆ ಹೇಗಿಡೋದು ಅಂತೆಲ್ಲ ಕೇಳ್ತಾ ಇದ್ರಿ. ಮಡ್ಲಕ್ಕಿ ಕಟ್ಟೋದಕ್ಕೆ ಕಾಟನ್ ಬ್ಲೌಸ್ ಪೀಸೇ ತಗೋಬೇಕಾ ಅಂತ ಕೇಳ್ತಾ ಇದ್ರಿ. ಅದು ನಿಮ್ಮ ಇಷ್ಟ, ಕಾಟನ್ನು, ಪಾಲಿಸ್ಟರ್, ಸಿಲ್ಕು, ಯಾವ್ದು ಬೇಕಾದರೂ ತಗೋಬೋದು. ಅದನ್ನ ಆಮೇಲೆ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ. ಯಾವುದೇ ತಗೊಂಡ್ರು ನಾವು ಯಾರಿಗೇನೇ ಕೊಟ್ಟರು ಚೆನ್ನಾಗಿರೋದೇ ಕೊಟ್ಟರೆ ತುಂಬ ಒಳ್ಳೆಯದು, ನಮಗೂ ಏನಾದರೂ ಸಿಗೋದಿದ್ರೆ ಒಳ್ಳೆಯದೇ ಸಿಗುತ್ತೆ. ಹಾಗಾಗಿ ಯಾವ್ದು ಬೇಕಾದರೂ ತಗೊಳ್ಳಿ. ಬಳೆ, ಸೀರೆ ಅದನ್ನೆಲ್ಲ ಕೂಡ ನಾವೇ ಉಪಯೋಗಿಸ್ಕೊಳ್ಬೇಕು. ಮಡ್ಲಕ್ಕಿ ಮಾತ್ರ ನಾವು ದೇವಿಗೆ ಕೊಡಬೇಕು. ಅದ್ರ ಜೊತೆಗೆ ಹೊಸದಾಗಿ 1 ಡಜನ್ ಬಳೆನ ತಗೊಂಡು ಮಡ್ಲಕ್ಕಿ ಕೊಡುವಾಗ ಕೊಟ್ಬಿಡಿ. ಪೂಜೆಗಿಟ್ಟಿರೋದನ್ನ ನಾವೇ ಉಪಯೋಗಿಸೋದು ಕೂಡ ಒಳ್ಳೇದೇನೆ. ಇನ್ನು ಗೋಮತಿ ಚಕ್ರ, ಅದನ್ನೆಲ್ಲ ಎಷ್ಟಿಡಬೇಕು, ಎಷ್ಟು ತಗೋಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ತಗೊಳ್ಳಿ. ಈಗ ಅದನ್ನ ಯಾವ ರೀತಿ ಪೂಜೆಗಿಡಬೇಕು ಅನ್ನೋದನ್ನ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ಬಟ್ಲು ಅಥವಾ ಒಂದು ಪ್ಲೇಟ್ ಮೇಲೆ ಗೋಮತಿ ಚಕ್ರ, ತವರೆ ಬೀಜ, ಬಟ್ಲಡಿಕೆ, ಗುಂಡಡಿಕೆ, ಲಕ್ಷ್ಮೀ ಕಾಯಿನು ಇದನ್ನೆಲ್ಲನೂ ಕೂಡ ನೀವು ಸೇರಿಸಿ ಇಟ್ಕೊಳ್ಳಿ. ಅದ್ರ ಜೊತೆಗೆ 6 ಲವಂಗ, 6 ಏಲಕ್ಕಿ ಕಾಯಿ ಮತ್ತೆ 6 ಬಾದಾಮಿ ಇದಿಷ್ಟನ್ನು ಕೂಡ ತಗೊಳ್ಳಿ. ಇದಿಷ್ಟನ್ನು ಸೇರಿಸಿ ನೀವು ಒಂದು ಬಟ್ಲು ಅಥವಾ ಒಂದು ಪ್ಲೇಟಲ್ಲಿ ಹಾಕಿ ನೀವು ಲಕ್ಷ್ಮೀ ಮುಂದೆಗಡೆ ನೀವೇನು ದುಡ್ಡು ಇಡ್ತೀರಾ ಅದರ ಅಕ್ಕಪಕ್ಕ ಇಡಬೇಕು, ಅಥವಾ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಏನಿಡ್ತೀರಾ ಅದ್ರ ಪಕ್ಕದಲ್ಲಿ ಇಟ್ಟರು ಪರವಾಗಿಲ್ಲ. ನೀವು ಜಾಗನ ನೋಡಿಕೊಂಡು ನೀವು ಹೇಗೆ ದೇವಿ ಅಲಂಕಾರ ಮಾಡ್ಕೊಂಡಿರ್ತೀರ ಅದ್ರ ಪ್ರಕಾರ ನೀವು ದೇವಿ ಮುಂದೆ ಇಟ್ಟರೆ ಸಾಕು. ಅದಕ್ಕೂ ಕೂಡ ಒಂದು ಕೆಂಪು ಹೂವನ್ನು ಇಟ್ಟು ನೀವು ಪೂಜೆನ ಮಾಡಬೇಕು ಹಬ್ಬದ ದಿನ. ಈ ರೀತಿ ಮಾಡಿ ಹಬ್ಬ ಎಲ್ಲ ಮುಗಿದ ಮೇಲೆ ಅದರೊಳಗಡೆ ಇಟ್ಟಿರುವಂಥ ಬಾದಾಮಿ ಮತ್ತು ಏಲಕ್ಕಿ ಕಾಯಿನ ತೆಗೆದು ಬಿಡಿ. ಲವಂಗ ಏನೂ ಆಗೋದಿಲ್ಲ, ಎಷ್ಟು ದಿನ ಇಟ್ಟರೂ ಕೂಡ ಅದೇನು ಕೆಡೋದಿಲ್ಲ. ಹಾಗಾಗಿ ಲವಂಗನ ಅದ್ರ ಜೊತೆನೆ ಬಿಟ್ಟು ಅದನ್ನೆಲ್ಲನೂ ಕೂಡ ಒಂದು ಬಿಳಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ನೀವು ಎತ್ತಿ ಬೀರುನಲ್ಲಿ ಇಟ್ಕೋಬೋದು, ತುಂಬ ಒಳ್ಳೆಯದು. ಇದು ದೀಪಾವಳಿವರೆಗೂ ನೀವು ಅದೇ ರೀತಿ ಇಟ್ಕೊಳ್ಳಿ. ಅಥವಾ ತುಂಬಾ ಹಣಕಾಸಿನ ಸಮಸ್ಯೆ ಇರೋರು ಈ ಒಂದು ಗಂಟನ್ನ ಪ್ರತಿದಿನ ಪೂಜೆ ಮಾಡ್ಬೋದು. ದೇವ್ರ ಮನೇಲಿ ಹಾಗೆ ಇಟ್ಟು ಒಂದು ಬಟ್ಲಲ್ಲಿ ಹಾಗೆ ಇಟ್ಟು ಪ್ರತಿದಿನ ಪೂಜೆ ಮಾಡ್ಬೋದು, ಅಥವಾ ಪ್ರತಿ ಶುಕ್ರವಾರ ಪೂಜೆ ಮಾಡ್ಬೋದು, ಅಥವಾ ಪ್ರತಿ ತಿಂಗಳು ಅಮಾವಾಸ್ಯೆಗೂ ಕೂಡ ಪೂಜೆ ಮಾಡಿ ಆ ನಂತರ ಅದೇ ರೀತಿ ಬಿಳಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಬೀರುನಲ್ಲಿ ಎತ್ತಿಟ್ಕೋಬಹುದು. ನೀವು 1 ವರ್ಷ ಈ ರೀತಿ ಮಾಡಿದ್ರೆ ಸಾಕು, ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಖಂಡಿತ ಅದು ತುಂಬ ಬೇಗ ಪರಿಹಾರ ಆಗೋಗ್ಬಿಡತ್ತೆ. ಅಥವಾ ವರ್ಷ ವರ್ಷ ಈ ರೀತಿ ಲಕ್ಷ್ಮೀ ಪೂಜೆಗಳು ಯಾವ್ಯಾವಾಗ ಮಾಡ್ತಾ ಇರ್ತೀರಾ, ವರಮಹಾಲಕ್ಷ್ಮಿ, ವೈಭವ ಲಕ್ಷ್ಮೀ ಪೂಜೆ, ಆಷಾಢದಲ್ಲಿ ಲಕ್ಷ್ಮೀ ಪೂಜೆ, ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ, ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ, ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ, ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀ ಪೂಜೆ, ಈ ರೀತಿ ಯಾವಾಗೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತಿರೋ ಅವಾಗೆಲ್ಲನೂ ಕೂಡ ನೀವು ಅದನ್ನು ತೆಗೆದು ಇಟ್ಟು ಒಂದು ಬಟ್ಲಲ್ಲಿ ಪೂಜೆ ಮಾಡಿ ಮತ್ತೆ ಅದೇ ರೀತಿ ನೀವು ತೆಗೆದಿಟ್ಕೋಬೇಕು. ಒಂದು ಸಲ ನಾವು ಇದನ್ನೆಲ್ಲ ತಗೊಂಡ್ರೆ ನಮಗೆ ಯಾವಾಗಲೂ ಉಪಯೋಗಕ್ಕೆ ಬರ್ತಾ ಇರುತ್ತೆ. ಇದನ್ನ ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು, ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ನಾನು ವಿಡಿಯೋದಲ್ಲಿ ಯಾವುದಾದ್ರೂ ವಸ್ತುನ ಮಿಸ್ ಮಾಡಿದ್ರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿರ್ತೀನಿ, ಅದನ್ನ ನೋಡಿಕೊಂಡು ಅದ್ರ ಪ್ರಕಾರ ಅಷ್ಟಷ್ಟನ್ನೇ ನೀವು ತಗೊಳ್ಳಿ, ಪೂಜೆಗೂ ಕೂಡ ಇಟ್ಕೊಳ್ಳಿ, ತುಂಬಾನೇ ಒಳ್ಳೆಯದು. ಈ ಒಂದು ವಾರದಿಂದ ಇದೇ ವಿಡಿಯೋನ ನೀವು ಪ್ರತಿದಿನ ನೋಡ್ತಾನೆ ಇದ್ದೀರಾ. ಈ ವಿಡಿಯೋದಲ್ಲಿ ನಿಮಗೆ ದೇವ್ರಿಗೆ ಹಾಕಿರುವಂತ ಚಿನ್ನದ ಒಡವೆ ಆಗಿರ್ಬೋದು, ದುಡ್ಡು ಎಲ್ಲಿಟ್ಟಿದ್ದೀನಿ ಅನ್ನೋದು ಏನಾದರೂ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ಅಲ್ವಾ? ತುಂಬ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಕಾಣಿಸುತ್ತೆ ನಾನು ದುಡ್ಡು ಎಲ್ಲಿಟ್ಟಿದ್ದೀನಿ ಅಂತ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕಾಣಿಸೋದೇ ಇಲ್ಲ. ಆ ರೀತಿ ಇಟ್ಟಿದ್ದೀನಿ ಯಾವಾಗ್ಲೂ ಅಷ್ಟೇ, ದೇವರು ನಮಗೆ ಕೊಟ್ಟಿರೋದು ನಾವು ಅನುಭವಿಸ್ಬೇಕು ಅಂತ, ಅದನ್ನ ನಾವು ಎಲ್ಲರ ಮುಂದೆ ತೋರಿಸ್ಬೇಕು ಅಂತಲ್ಲ. ಹಾಗಾದ್ರೆ ಎಲ್ಲರೂ ಜೋಡಿಸಿ ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ ಅದೆಲ್ಲ
ಇದೆಲ್ಲ ತಪ್ಪಾ ಅಂತ ನೀವು ಕೇಳ್ಬೋದು. ಖಂಡಿತ ತಪ್ಪಲ್ಲ, ಅದೆಲ್ಲ ಅವರವರ ಖುಷಿಗೆ ಬಿಟ್ಟಿರೋದು. ಆದರೆ ಈ ರೀತಿ ಜೋಡಿಸೋದು ಯಾವಾಗ ಗೊತ್ತಾ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಒಡವೆ ಇದೆ, ಅದನ್ನು ಇಟ್ಟು ಪೂಜೆ ಮಾಡಬೇಕು. ಅದು ಯಾವ ದಿನ ಅಂದರೆ ದೀಪಾವಳಿಯಲ್ಲಿ ಮಾಡುವಂಥ ಧನಲಕ್ಷ್ಮಿ ಪೂಜೆ ದಿನ ನಾವು ಆ ರೀತಿ ಜೋಡಿಸಿ ಇಟ್ಟು ಅಮ್ಮನ ಮುಂದೆ ಅದನ್ನೆಲ್ಲ ನಾವು ತಟ್ಟೆಗಳಲ್ಲಿ ಜೋಡಿಸಿಟ್ಟು, ಹೊಸದಾಗಿ ಏನೇ ಪ್ರಾಪರ್ಟೀಸ್ ತೊಗೊಂಡಿದ್ರೂ ಕೂಡ, ಅಟ್ಲೀಸ್ಟ್ ಒಂದು ಮನೆ ನಾವು ಲೀಸ್ಗೆ ಹಾಕೊಂಡಿದ್ರು ಕೂಡ ಅಷ್ಟೇ, ಅದ್ರ ಪೇಪರ್ಸ್ನೂ ಕೂಡ ಇಟ್ಟು, ಆ ವರ್ಷದಲ್ಲಿ ಹೊಸ ಗಾಡಿ ತೊಗೊಂಡಿದ್ದೀವ, ಏನೇ ಒಂದು ಸಣ್ಣ ವಸ್ತು ಆಗಿದ್ರೂ ಪರವಾಗಿಲ್ಲ, ಆ ವರ್ಷದಲ್ಲಿ ತೊಗೊಂಡಿರುವಂಥ ಅದನ್ನೆಲ್ಲನೂ ಕೂಡ ನಾವು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ವರ್ಷ ವರ್ಷ ಇದನ್ನೆಲ್ಲ ನಮಗೆ ಹೆಚ್ಚಿಸ್ಕೊಡು ತಾಯಿ, ಅಭಿವೃದ್ಧಿ ಮಾಡು ಅಂತ ಬೇಡ್ಕೊಂಡು ಪೂಜೆ ಮಾಡಬೇಕು. ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆದಷ್ಟು ನಾವು ಇಡೋ ಅಂತ ದುಡ್ಡು ಒಡವೆ ಏನೇ ಇದ್ರೂ ಕೂಡ ಬಂದವ್ರಿಗೆ ಕಾಣಿಸದೇ ಇರೋ ರೀತಿ ಇಡೋದು ತುಂಬಾನೇ ಒಳ್ಳೇದು. ಈ ವರ್ಷ ನೀವು ಈ ರೀತಿ ಇಟ್ಟು ಪೂಜೆ ಮಾಡಿ ನೋಡಿ, ಈ ವರ್ಷದಲ್ಲಿ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಆಗುವಂತ ಧನಾತ್ಮಕ ಬದಲಾವಣೆಯನ್ನ ಗಮನಿಸಿ ನೀವೇ ಖುಷಿ ಪಡ್ತೀರಾ, ಖಂಡಿತವಾಗ್ಲೂ ಅಷ್ಟೇನೆ. ಈಗ ನಾವು ಚಿಲ್ಲರೆ ಕಾಸು ಇಟ್ಟರೆ ಎಷ್ಟಿಡಬೇಕು ಗೊತ್ತಾ, 32 ಕಾಯಿನ್ ಮಾತ್ರನೇ ಇಡಬೇಕು. ಒಂದು ಬಟ್ಲಲ್ಲಿ 5 ರೂಪಾಯಿದು 32 ಕಾಯಿನು, ಅಥವಾ ನೀವು 2 ರೂಪಾಯಿದು ಹಳೆ ಕಾಯಿನ್ಗಳು ಇಡ್ತೀರಾ, ನಾನು ಈ ಒಂದು ಕಾರಣಕ್ಕೇನೆ ಆದಷ್ಟು ಹಳೆ ಕಾಯಿನ್ಗಳನ್ನ ಜೋಡಿಸಿಡಿ ಅಂತ ಹೇಳೋದು, ಸೇರ್ಸಿಟ್ಕೊಳ್ಳಿ ಅಂತ ಹೇಳಿದ್ದು. ತುಂಬ ಹಿಂದೆನೆ ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಹಾಕಿದ್ದೆ, ಹಳೆ ಕಾಯಿನ್ ಸೇರ್ಸಿಡೋದ್ರಿಂದ ಯಾವ್ಯಾವ ರೀತಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಹಾಗಾಗಿ 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, ಅಥವಾ ಈಗ 5 ರೂಪಾಯಿದು ಹಿತ್ತಾಳೆ ಕಾಯಿನೇ ಸಿಗುತ್ತೆ ನಮಗೆ, ಅದನ್ನೇ ನಾವು ಸೇರ್ಸಿಟ್ಕೊಂಡ್ಬಿಟ್ರೆ ತುಂಬಾನೇ ಒಳ್ಳೆಯದು. ಈ ವರ್ಷ ನೀವು ಈ ರೀತಿ ಮಾಡಿ ನೋಡಿ, 32 5 ರೂಪಾಯಿದು ಹಿತ್ತಾಳೆ ಕಾಯಿನ ಏನಿರುತ್ತೆ ಅದನ್ನ ಒಂದು ಬಟ್ಲಲ್ಲಿ ಹಾಕಿ, ಅಂದ್ರೆ ಹಬ್ಬದ ದಿವಸ ಚೆನ್ನಾಗಿ ಅದನ್ನ ತೊಳೆದು ಒಣಗಿದ ಬಟ್ಟೆನಲ್ಲಿ ಉರಿಸಿ ಆ ಬಟ್ಲಲ್ಲಿ ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂವನ್ನ ಇಟ್ಟು ದೇವಿಯ ಬಲಭಾಗದಲ್ಲಿ ಇಡಿ ಅದನ್ನ. ಈ ಕಡೆ ಎಡಭಾಗಕ್ಕೆ ನಾವು ಈಗ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳೆಲ್ಲ ಏನಿಟ್ಟಿರ್ತೀವಿ, ಗೋಮತಿ ಚಕ್ರ, ಲಕ್ಷ್ಮೀ ಕವಡೆ, ಬಟ್ಲಡಿಕೆ, ಗುಂಡಡಿಕೆ, ಅದನ್ನೆಲ್ಲನೂ ಕೂಡ ಇನ್ನೊಂದು ಬಟ್ಲಲ್ಲಿ ಹಾಕಿಡಿ. ನೀವು ಹೇಗೆ ಜೋಡಿಸಿದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ಬಲಭಾಗಕ್ಕೆ ದುಡ್ಡು, ಎಡಭಾಗಕ್ಕೆ ಈ ಗೋಮತಿ ಚಕ್ರ, ಇದನ್ನೆಲ್ಲನೂ ಬರೋ ರೀತಿ ನೀವು, ಅಥವಾ ಎರಡೂ ಕೂಡ ಪಕ್ಕಪಕ್ಕದಲ್ಲಿ ಇಡ್ತೀನಿ ಅಂದ್ರೂ ಪರವಾಗಿಲ್ಲ, ಒಳ್ಳೆಯದೇನೆ. ಆ ರೀತಿ ಇಟ್ಟು ನೀವು ಕೆಂಪು ಹೂವನ್ನು ಇಟ್ಟು ಪೂಜೆ ಮಾಡಿ. ಮತ್ತು ಈಗ ದುಡ್ಡಿಟ್ಟರೆ ಹಾಗಾದರೆ ನೋಟ್ ಇಡೋದೇ ಬೇಡವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ನೋಟು ಕೂಡ ಇಡಿ. ನೋಟು ಯಾವಾಗ್ಲೂ ಹೇಗಿರಬೇಕು, ಕಟ್ಟು ಕಂತೆ ಕಂತೆ ನೋಟು ಅಂತ ಏನು ಹೇಳ್ತೀವಿ, ಹಾಗೆ ಕಂತೆ ಕಂತೆ ನೋಟನ್ನೇ ಇಡಬೇಕು. ಆದರೆ ಅದು ಎಲ್ರಿಗೂ ಕಾಣಿಸೋ ರೀತಿ ಇಡಬಾರ್ದು. ಈಗ ನಾವೇನು ಮಡ್ಲಕ್ಕೆ ಇಡ್ತೀವಿ, ನೀವು ಎಷ್ಟು ಬೇಕಾದರೂ ಇಡಿ, ಎಷ್ಟು 1,000 ಬೇಕಾದರೂ ಇಡಿ, 500 ರೂಪಾಯಿ ನೋಟ್ ಇಡ್ತೀರಾ, ಎಷ್ಟು ಬೇಕಾದ್ರೂ ನೀವು ಇಡ್ಬೋದು. ಹೊಸ ಹೊಸ ನೋಟು ತುಂಬ ಜನ ಆಗ್ತಾನೆ ಬ್ಯಾಂಕಿಂದ ಎಲ್ಲ ತೊಗೊಂಡು ಬಂದು ತಟ್ಟೆಯಲ್ಲಿ ಚೆನ್ನಾಗಿ ಜೋಡಿಸಿ ಅದ್ರ ಮಧ್ಯದಲ್ಲಿ ಚಿಲ್ಲರೆ ಕಾಸನ್ನು ಸುರಿದು ಬಂದಿದ ತಕ್ಷಣ ನೋಡೋರಿಗೆ ಆ ತಟ್ಟೆನೇ ಎದ್ದು ಕಾಣಬೇಕು, ಆ ರೀತಿ ಜೋಡಿಸಿರ್ತೀರಾ, ಇದರಿಂದ ಖಂಡಿತವಾಗ್ಲೂ ದೃಷ್ಟಿ ತಾಕತ್ತೆ. ಹಾಗಾಗಿ ಬಂದವರೆಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಬೇರೆಯವ್ರ ವಿಚಾರ ಮಾತಾಡೋದು ಬೇಡ, ನಮ್ಮ ವಿಚಾರನೇ ಕೇಳೋಣ. ನಾವೇ ಆದರೂ ಯಾರ್ದಾದ್ರೂ ಮನೆಗೆ ಹೋದ್ರೆ, ನಾನೇ ಆಗಿರ್ಬೋದು, ಫಸ್ಟ್ ಏನು ನೋಡ್ತೀವಿ ನಾವು, ನಮಗೆ ಕಣ್ಣಿಗೆ ಕಾಣಿಸೋದೆ ಅದು, ಕಣ್ಣಿಗೆ ಕುಕ್ಕತ್ತೆ ಹಾಗೇನೆ. ಹಾಗಾಗಿ ಹೆಂಗಸರಿಗೆ ಅದೇ ಯಾವಾಗಲೂ ಅಷ್ಟೇ, ದುಡ್ಡು, ಒಡವೆ, ಸೀರೆ ಏನು ಹಾಕಿರ್ತಾರೆ, ಯಾವ ಥರ ಸೀರೆ ತೊಗೊಂಡಿದ್ದಾರೆ, ಯಾವುದು ಹೊಸ ಒಡವೆ ಹಾಕಿರ್ಬೋದು, ಅಥವಾ ದುಡ್ಡು ಯಾವ ರೀತಿ ಜೋಡಿಸಿರ್ಬೋದು, ಈ ಥರದ್ದೆಲ್ಲ ಕಣ್ಣು ಹೋಗ್ತಾ ಇರುತ್ತೆ ನಮಗೆ. ಮತ್ತು ಇನ್ನೂ ತುಂಬ ಜನ ಹಾರ ಎಲ್ಲ ಮಾಡಿ ಹಾಕಿರ್ತೀವಿ, ಇದೆಲ್ಲ ತುಂಬಾ ತಪ್ಪು. ದೇವರು ನಮಗೆ ಕೊಟ್ಟಿರೋದು, ನಾವು ಅದನ್ನು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಬಳಸಬೇಕು, ಅನುಭವಿಸ್ಬೇಕು ಅಂತ ಅಲ್ವಾ. ದೇವ್ರು ಕೊಟ್ಟಿರೋದನ್ನ ಮತ್ತೆ ನಾವು ದೇವ್ರಿಗಾಕಿ ಅಲಂಕಾರ ಮಾಡಬೇಕು ಅನ್ನೋದು ಏನೂ ಇಲ್ಲ. ದೇವರು ನಮ್ಮಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡೋದಿಲ್ಲ. ಒಂದು ಒಳ್ಳೆತನ, ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು, ಭಕ್ತಿ ಅಷ್ಟೇನೆ ನಮ್ಮಿಂದ ನಿರೀಕ್ಷೆ ಮಾಡೋದು. ನಾವು ಆ ರೀತಿ ಒಂದು ಒಳ್ಳೆ ಮನಸ್ಸಿಂದ ನಾವು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು. ನಾನು ಕೂಡ ದೇವಿಗೆ ಚಿನ್ನದ ಒಡವೆನೂ ಹಾಕಿದ್ದೀನಿ, ಆರ್ಟಿಫಿಷಿಯಲ್ ಒಡವೆ, ಅದು ನಿಮ್ಗೆ ಹೇಳಿದ್ದೆ ನಾನು ಯಾವಾಗ ತಗೊಂಡಿದ್ದು ಅಂತ, ಅದನ್ನು ಕೂಡ ಹಾಕಿದ್ದೀನಿ ನೋಡಿ. ನಾನು ದುಡ್ಡು ಎಲ್ಲಿಟ್ಟಿದ್ದೀನಿ ಅಂತ ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ತಾಮ್ರದ ತಟ್ಟೆಯಲ್ಲಿ ನಾನು ಲಕ್ಷ್ಮೀ ವಿಗ್ರಹ, ಲಕ್ಷ್ಮೀ ನಾರಾಯಣನ ವಿಗ್ರಹವನ್ನ ಏನಿಟ್ಟಿದ್ದೀನಿ, ಇಲ್ಲಿ ನಾನು ದೇವಿಗೆ ಚಿನ್ನದ ಸರ ಕೂಡ ಹಾಕಿದ್ದೀನಿ, ಅದ್ರ ಮೇಲೆ ಹೂವು, ಗೆಜ್ಜೆ, ವಸ್ತ್ರ ಎಲ್ಲನೂ ಕೂಡ ಹಾಕಿದ್ದೀನಿ. ಹಾಗಾಗಿ ಚಿನ್ನದ ಒಡವೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಮತ್ತೆ ಅಲ್ಲೇ ಪಕ್ಕದಲ್ಲಿ ದುಡ್ಡು ನೋಟನ್ನು ಕೂಡ ಇಟ್ಟಿದ್ದೀನಿ, ಅಂದರೆ ನೋಟಿನ ಕಂತೆಯನ್ನು ಇಟ್ಟಿರ್ತೀನಿ. ಈ ರೀತಿ ಜೋಡಿಸ್ಕೋಬೇಕು. ಅಥವಾ ಈಗ ದೇವಿಗೆ ನಾವೇನು ಮಡ್ಲಕ್ಕೆ ಇಟ್ಟಿದ್ದೀವಿ ಅದ್ರ ಕೆಳಗಡೆ ಕೂಡ ಇಡ್ಬೋದು, ದೇವಿ ಸೀರೆಯಿಂದ ಅದನ್ನು ನಾವು ಮರೆ ಮಾಚಿದ್ರೆ ಸಾಕು. ಈ ರೀತಿ ನಾವು ದುಡ್ಡನ್ನು ಇಟ್ಕೋಬೇಕು. ದೇವಿಗೆ ಒಡವೆ ಹಾಕಿದ್ರು ಅಷ್ಟೇ, ದುಡ್ಡಿಟ್ಟರು ಅಷ್ಟೇ, ಈ ರೀತಿ ನಾವು ಇಡಬೇಕು. ಅದು ಬಂದವ್ರಿಗೆಲ್ರಿಗೂ ಎದ್ದು ಕಾಣಿಸೋ ಥರ ಇಡಬಾರ್ದು. ನಾವು ದೇವರ ಮುಂದೆ ದುಡ್ಡು ಎಷ್ಟಿಟ್ಟಿದ್ದೀವಿ, ಕಡಿಮೆ ಇಟ್ಟಿದ್ದೀವ, ಜಾಸ್ತಿ ಇಟ್ಟಿದ್ದೀವ, ಬಂದವರಿಗೆ ಗೊತ್ತಾಗೋದು ಇಲ್ಲ. ನಾವು ಕಡಿಮೆ ಇಟ್ಟಿದ್ದೀವಿ, ಬಂದವರು ಏನು ತಿಳ್ಕೊತಾರೋ ಅನ್ನೋಂಥ ಬೇಸರ ಕೂಡ ನಮಗಿರೋದಿಲ್ಲ. ನಾವು ಎಷ್ಟಿಟ್ಟಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಆ ಒಂದು ಸಮಾಧಾನ, ತೃಪ್ತಿ ನಮಗಿದ್ದೇ ಇರುತ್ತೆ.
32 ಕಾಯಿನ್ ಅನ್ನ ಏನಿಟ್ಟಿರ್ತೀವಿ ಹಬ್ಬ ಎಲ್ಲ ಮುಗಿದ್ಮೇಲೆ ಆ ಕಾಯಿನ್ ಅನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಬೇಕು ಅಥವಾ ಯಾವುದಾದ್ರೂ ಕೆಂಪು ಬಾಕ್ಸ್ ಇದ್ರೆ ಅದ್ರಲ್ಲಿ ಕೂಡ ನಾವು ಇಡ್ಬೋದು. ಪ್ರತಿ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬ ದಿನ ಇದೇ ಕಾಯಿನ್ಗಳನ್ನ ಇಟ್ಟು ಪೂಜೆ ಮಾಡಬೇಕು. ಇದರಿಂದ ಮನೆಯಲ್ಲಿ ಒಳ್ಳೆಯ ಧನಾಭಿವೃದ್ಧಿ ಆಗತ್ತೆ, ಧನ ಆಕರ್ಷಣೆ ಆಗತ್ತೆ. ಸ್ನೇಹಿತರೆ, ಖಂಡಿತವಾಗ್ಲೂ ಈ ವರ್ಷದಲ್ಲಿ ಯಾರೆಲ್ಲ ಈ ರೀತಿ ಇಟ್ಟು ಪೂಜೆ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಆಗುವಂತ ಬದಲಾವಣೆಗಳನ್ನ ನೀವೇ ಗಮನಿಸಿ, ತುಂಬಾನೇ ಹಣಕಾಸಿನ ಸಮಸ್ಯೆ ಇದೆ ಅನ್ನೋರು ಈ ವರ್ಷ ಈ ರೀತಿ ನೀವು ದುಡ್ಡನ್ನ ಇಟ್ಟು ದೇವಿ ಮುಂದೆ ಪೂಜೆನ ಮಾಡ್ ನೋಡಿ, ನಿಮ್ಮ ಮನೆಯಲ್ಲಿ ಆಗುವಂತ ಬದಲಾವಣೆಯನ್ನ ನೀವೇ ಗಮನಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಲಿ ಮತ್ತೆ ಸಿಗ್ತೀನಿ. ಹೋಗ್ ಬರ್ಲಾ.